नमस्कार वेलकम टू ना चैनल गर्ल टॉकिंग कन्नड एस यू गर्ल टॉकिंग कन्नड ना तुस्कोतेव इनफार्मेशन साकु के यूसफुल आगुंत इनफार्मेशन अंत हेलबाद सो ईगे टाइटल नोडी गोत्तागिरुत्ते बगे वीडियो इवत्तु नानु वीडियो सब्जेक्ट पॉर्न मूवी तोरिसुवंत सीन गु नार्मल सेक्स गु इरुवंत डिफरेंस पॉर्न मूवीस अल्ली तोरिसुवंतदल्ल निजना अदर बगे इवत्तु मातड्ता होग्तने सो मध्य पटपट अंत वीडियो स्टार्ट वीडियो स्टार्ट मुंचे फस्ट नम चानल नोड़ता दयविट्टु सब्सक्राइब माडि पक्कदल्ले इरुवंत बेल ऐकान प्रेस माडोदरिंद नानु हाकुवंत वीडियो नोटिफिकेशन गे पटपट अंत बर्ता होगुत्ते बन्नि लेट्स बिगिन वीडियो इवत्तिन वीडियो दल्ली नानु पॉर्न मूवीस सेक्सिगू नार्मल सेक्सिगू इरुवंत व्यत्यासगळन्नु तिळिसिकोड्ता होग्तेने ना मनुष्य हेगे अंद्रे आसेगळिगे लिमिटेशन हेळुवंतदे इरोदिल्ल नावु बिट्रे आकाशक्के एने आग्ता होग्तेवे याकंद्रे अष्टु आसेगळिरुत्ते अदे रीति आसे एल्लरल्ली इरुवंतदु अंद्रे पॉर्न मूवीस इरो हागे इरबेकु अंत सो मूवी अल्लि हेगिरुत्तो अदे रीति रियल लाइफ अल्लू कूड इरबेकु अंत तुंबा जन एक्स्पेक्ट माड्तीरा सो अदु अल्लि नडेयुवंत आक्ट एनिदे अदु रियल अथवा फेक अंत निमगेल्ल संपूर्णवागि माहिति ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಫಸ್ಟ್ ಇಂಗ್ ಏನಪ್ಪ ಅಂದ್ರೆ ನೀವೆಲ್ಲ ಕೇಳಿರುವಂತ ಕ್ವೆಶ್ಚನ್ ಸೊ ಅದರಲ್ಲಿ 1 ಅವರ್ ಅಥವಾ 1 ಅಂಡ್ ಹಾಫ್ ಅವರ್ ಅಷ್ಟು ಸೆಕ್ಸ್ ಮಾಡ್ತಾರೆ ನಾನು ಅದೇ ರೀತಿ ಸೆಕ್ಸ್ ಮಾಡಬೇಕು ಹೇಗೆ ಮಾಡೋದು ಮೇಡಂ ಅಂತ ಸಕಶನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀರಾ ಸೊ ಅದರಲ್ಲಿ ನಿಮಗೆ ಏನು ಗೊತ್ತಿರುತ್ತೆ ಅವರು ಎಷ್ಟು ಫೇಕ್ ಮಾಡ್ತಾರೆ ಅಂತ ನಿಮಗೆ ಏನು ಗೊತ್ತಿರುತ್ತೆ ಸೊ ಕಂಟಿನ್ಯೂಸ್ ಆಗಿ ಅಷ್ಟತ್ರ ಯಾವ ಮನುಷ್ಯನ ಹತ್ರನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮ್ಯಾಕ್ಸಿಮಮ್ ಟೈಮ್ ಅಂದ್ರೆ ಹಾಫ್ ಆನ್ ಅವರ್ ಬಿಟ್ರೆ ಒಂದು 35 ಮಿನಿಟ್ಸ್ ವರೆಗೆ ಮಾಡಬಹುದು ಬಿಟ್ರೆ ಅದಕ್ಕಿಂತ ಜಾಸ್ತಿ ಯಾವ ಮನುಷ್ಯನಲ್ಲೂ ಆಗೋದಿಲ್ಲ ಸೋ ಅದು ಅವರು ಏನು ಮಾಡ್ತಾರೆ ಕಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ವಿಡಿಯೋಸ್ ಅಂತಾನೆ ತಿಳ್ಕೊಳ್ಳಿ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ಮಾತಾಡಿ ಹಾಕ್ತೀನಿ ಅಂತ ಮಾಡಿದಿರಾ ಇಲ್ಲ ಇನ್ ಬಿಟ್ವೀನ್ ನಾನು ಕೂಡ ಕಟ್ ಮಾಡ್ತಾನೆ ನೆಕ್ಸ್ಟ್ ಆಪ್ ಮೂಲಕ ನಾನು ಅದನ್ನ ಏನು ಮಾಡ್ತಾನೆ ಎಲ್ಲ ಜೋಡಣೆ ಮಾಡ್ತಾ ಹೋಗ್ತಾನೆ ವಿಡಿಯೋಸ್ ನ ಅದೇ ರೀತಿ ಅವರು ಕಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಏನಂತ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ ಬಿಟ್ರೆ ಕಂಟಿನ್ಯೂಸ್ ಆಗಿ ಒಂದ ಏನಂದ್ರೆ 1.5 ತಾಸವರೆಗೆ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಡೌಟ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಯ್ತು ಅಂತ ತಿಳ್ಕೊಂತಾನೆ ಸೆಕೆಂಡ್ ಡೌಟ್ ಏನಪ್ಪ ಅಂದ್ರೆ ಏನು ಕೇಳಿರುವಂತದ್ದು ಪ್ರೈವೇಟ್ ಪಾರ್ಟ್ ಹೇಳುವಂತದ್ದು ಅವರದು ವೈಟ್ ಆಗಿರುತ್ತೆ ನಮ್ದೆಲ್ಲ ಬ್ಲ್ಯಾಕ್ ಆಗಿರುತ್ತೆ ಸೋ ಏನು ಮಾಡಬೇಕು ಮೇಡಂ ಆ ತರ ಆಗಲಿಕ್ಕೆ ಆಗಲ್ವಾ ಅಂತ फर्स्ट थिंग बंद विचार नोडी नान निजवागलू हेळबेकिद्रे इष्टेल्ल फेर इल्ल आयता इष्टेल्ल वैट इल्ल सो नम्म कैमरादल्ली फिल्टर आगि बरुत्ते फेस अदे रीति अल्ली कूड फिल्टर इरुत्ते अंड निमगेल्ल गोत्तिदे नम्म इंडियन जीन्स हेळुवंतदु कंप्लीटली चेंज हागे फॉरेनर्स जीन्स ಯಾಕಂದ್ರೆ ನೀವು ಬೇಕಿದ್ರೆ ನೀವು ಫಾರ್ ಮೂವೀಸ್ ನೋಡುವಾಗ ಇಂಡಿಯನ್ ಸೆಕ್ಸ್ ಮೂವೀಸ್ ಏನಾದರೂ ನೋಡಿದಿರಾ ಅಂದ್ರೆ ನಿಮಗೆ ಗೊತ್ತಿರುತ್ತೆ ನಾರ್ಮಲ್ ಆಗಿ ಆ ಜನೈಟಸ್ ಏರಿಯಾ ಹೇಳುವಂತರು ಬ್ಲ್ಯಾಕ್ ಆಗೇ ಇರುತ್ತೆ ಇನ್ ಕೇಸ್ ನೀವು ಏನಾದರೂ ಫಾರಿನರ್ಸ್ ನೋಡಿದಿರಾ ಅಂದ್ರೆ ಅವರ ಜೀನ್ಸ್ ಹೇಳುವಂತರು ಕಂಪ್ಲೀಟ್ ಆಗಿ ಚೇಂಜ್ ನಮ್ಮ ಸ್ಕಿನ್ ಟೋನ್ ಹಾಗೆ ಅವರ ಸ್ಕಿನ್ ಟೋನ್ ಹೇಳುವಂತರು ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತಲ್ವಾ ನೀವು ಅವರ ಜೊತೆ ಯಾಕೆ ಕಂಪೇರ್ ಮಾಡ್ಕೊಳ್ತೀರಾ ಗಾಡ್ ನಮಗೆ ಒಂದು ಒಳ್ಳೆ ಬಾಡಿ ಕೊಟ್ಟಿದ್ದಾರೆ ಸೊ ನಾವು ಹ್ಯಾಪಿ ಆಗಿರಬೇಕು ನೀವು ಅವರ ಜೊತೆ ಕಂಪೇರ್ ಮಾಡ್ಕೊಳ್ತೀರಾ ವೈ ಯು ಆರ್ ನಾಟ್ ಕಂಪೇರಿಂಗ್ ವಿತ್ ಆಫ್ರಿಕನ್ಸ್ ಆಫ್ರಿಕನ್ಸ್ ಜೊತೆ ಯಾಕೆ ಕಂಪೇರ್ ಮಾಡ್ಕೊಳ್ಳಲ್ಲ ಸೋ ನಾನು ಹೇಳ ಎಲ್ಲರದು ಕೂಡ ಪ್ರಪಂಚದಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರದು ಕೂಡ ಈ ಜೆನಿಟಲ್ ಏರಿಯಾ ಹೇಳುವಂತದ್ದು ಒಂದಿಷ್ಟು ಮಟ್ಟಿಗೆ ಬ್ಲ್ಯಾಕಿಶ್ ಆಗಿ ಇರುತ್ತೆ ನೀವು ಅದಕ್ಕೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ನು ಥರ್ಡ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ ಫಾರ್ ಮೂವೀಸ್ ಅಲ್ಲಿ ಬಿಗ್ ಬಿಗ್ ಆಗಿರುವಂತ ಶಿಶ್ನಾನ ತೋರಿಸ್ತಾರೆ ಪೀನಸ್ ತೋರಿಸ್ತಾರೆ ಅದು ನಿಜವಾಗ್ಲೂ ಇರುತ್ತೆ ಅಷ್ಟುದ್ದು ನಮ್ದು ಯಾಕೆ ಅಷ್ಟಿಲ್ಲ ನಮ್ದು ಯಾಕೆ ಚಿಕ್ಕದಿರ ಅಂತ ಸಾಕಷ್ಟನ ನನಗೆ ಕಾಮೆಂಟ್ ಮಾಡ್ತಾನೆ ಆತಿರ ಅದಕ್ಕೋಸ್ಕರ ಈ ಇದಕ್ಕೂ ಕೂಡ ಆನ್ಸರ್ ಕೊಡ್ತಾನೆ ನಾನು ಈಗಾಗಲೇ ವಿಡಿಯೋ ಕೂಡ ಮಾಡಿದ್ದೇನೆ ಸೊ ಸೆಕ್ಸ್ ಮಾಡುವಾಗ ಈ ಪೀನಸ್ ಸೈಜ್ ಹೇಳುವಂಥದ್ದು ಪ್ರಾಮುಖ್ಯತೆ ಪಡ್ಕೊಳ್ಳಲ್ಲ ಪ್ರಾಮುಖ್ಯತೆ ಪಡ್ಕೊಳ್ಳುವಂಥದ್ದು ನೀವು ಎಷ್ಟು ನೀವು ಸೆಕ್ಸ್ನ ಎಂಜಾಯ್ ಮಾಡ್ತೀರಾ ನಿಮ್ಮ ಪಾರ್ಟ್ನರ್ಗೆ ಎಷ್ಟು ನೀವು ಪ್ಲೆಜರೇಬಲ್ ಆಗಿರ್ತೀರಾ ಲೈಕ್ ನೀವು ಫೋರ್ ಪ್ಲೇ ಜಾಸ್ತಿ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದರೆ ನಿಮಗೆ ಆಟೋಮೆಟಿಕ್ ಆಗಿ ಈ ಸೆಕ್ಸ್ ಹೇಳುವಂಥದ್ದು ಈಸಿಯಾಗಿ ಹೋಗುತ್ತೆ ಆ್ಯಂಡ್ ಫುಲ್ ಇಬ್ಬರಿಗೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ ನಿಮಗೆ ಸೈಜ್ ಒಂದೇ ಇರೋದ್ರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಹೇಳುವಂಥದ್ದು ಸಿಗೋದಿಲ್ಲ ಸೈಜ್ಗಿಂತ ಇಂಪಾರ್ಟೆಂಟ್ ಏನಾಗಿರುತ್ತೆ ಅಂದರೆ ಗರ್ತ್ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ದಪ್ಪ ಇದೆ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಜಾಸ್ತಿ ಉದ್ದ ಇದ್ರೆ ತುಂಬ ಎಷ್ಟು ಲೇಡೀಸ್ಗೆ ಪೇನ್ ಆಗುತ್ತೋ ಅಷ್ಟು ಹೆಣ್ಮಕ್ಳಿಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇದೆ ಖಂಡಿತವಾಗ್ಲೂ ಇಲ್ಲ ನೀವು ಯಾಕಂದ್ರೆ ನೀವು ಇನ್ ಕೇಸ್ ನಿಮ್ಮ ಪಾರ್ಟ್ನರ್ಗೆ ಪೇನ್ ಆಗ್ತಾ ಇದೆ ಅಂದ್ರೆ ತಿಳ್ಕೊಳ್ಳಿ ನೀವು ಅವರಿಗೆ ಸರಿಯಾದ ರೀತಿ ರೊಮ್ಯಾನ್ಸ್ ಮಾಡಿಲ್ಲ ಅಂದ್ರೆ ಫೋರ್ ಪ್ಲೇ ಸರಿಯಾಗಿ ಮಾಡಿಲ್ಲ ಇದರಿಂದ ಅವರಿಗೆ ಪೇನ್ ಆಗ್ತಿದೆ ಅಂತ ನೀವು ತಿಳ್ಕೊಳ್ಬಹುದು ನೆಕ್ಸ್ಟ್ ಕ್ವೆಶ್ಚನ್ ನಂಗೆ ಬಂದಿರುವಂತದ್ದು ಏನಪ್ಪ ಅಂದ್ರೆ ಸೊ ಲೇಡೀಸ್ ಗೆ ಸ್ಕ್ವಿಟ್ ಬಂದಾಗ ಅಷ್ಟೇ ಸ್ಕ್ವಿಟ್ ಆದಾಗ ಅಷ್ಟೇ ಆರ್ಗಾಸಮ್ ಆಗಿದೆ ಅಂತ ಅರ್ಥ
ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಕೂಡ ಇರಬಹುದು ಸ್ಕ್ವಿಡ್ ಅಂದ್ರೆ ಏನು ಅಂತ. ಸೊ ಸೆಕ್ಸ್ ಆರ್ ನಂತರ ಕೆಲವೊಬ್ಬರಲ್ಲಿ ನೀವು ನೋಟಿಸ್ ಮಾಡಿರಬಹುದು ಒಂದು ಸೌಂಡ್ ಬರುತ್ತೆ. ಸೊ ಆ ಸೌಂಡ್ ಆದ್ರೆ ಮಾತ್ರ ಆರ್ಗಾಸಮ್ ಆಗಿದೆ ಅಂತ ಅರ್ಥ. ಇದು ತಪ್ಪು ಕಲ್ಪನೆ. ಸೊ ಕೆಲವರಲ್ಲಿ ಇದು ಈ ಸೌಂಡ್ ಹೇಳುವಂತರು ಬರೋದಿಲ್ಲ. ಸಮ್ ಲೇಡೀಸ್ ಅಲ್ಲಿ ಈ ತರ ಸೌಂಡ್ ಬರುತ್ತೆ. ಸೊ ಇಟ್ಸ್ ನಥಿಂಗ್ ಟು ವರಿ ಸ್ಕ್ವಿಡ್. ಆದ್ರೆ ಆ ಸ್ಕ್ವಿಡ್ ಸೌಂಡ್ ಬಂದ್ರೆ ಅಷ್ಟೇ ಇದಾಗಿದೆ ಅಂತಲ್ಲ, ಆರ್ಗಾಸಮ್ ಆಗಿದೆ ಅಂತಲ್ಲ, ಹಾಗೆ ಕೂಡ ಆರ್ಗಾಸಮ್ ಆಗುತ್ತೆ. ಸೊ ಒಬ್ಬೊಬ್ರ ದೇಹದ ಪ್ರಕೃತಿ ಬೇರೆ ಬೇರೆ ರೀತಿ ಇರೋದ್ರಿಂದ ಬೇರೆ ಬೇರೆ ರೀತಿ ಅವರಿಗೆ ಆರ್ಗಾಸಮ್ ಆಗಿರುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಆದರ್ಶನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.